हाय हेलो मंड्या स्टाइल कुकिंग विद इनफॉर्मेशन चैनल के स्वागत एलू हेगिदीरा यू खुशियागी निम्म मंड्या अडुगे माडी रेसिपी इष्ट आद्रे प्लीज नम चैनल सब्सक्राइब माडी वन लाइक कूड़ा माडी इवत्तु नानु निमगे बहळ बेग मत्ते सरळवागी होटल गिंतनु तुंबा रुचियागी मनेयल्ले पाइनापल अथवा अनानास केसरी बात्न हेगे माडोदु अंत हेळ्तीनि तुंबा रुचियागिरुत्ते ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಇದಕ್ಕೆ ಹಾಲನ್ನು ಬಳಸ್ತೇನೆ, ಹಾಗೆ ಮಾಡ್ಬೋದು. ಅಂದರೆ ಕೇಸರಿ ಬಾತಿಗೆ ಸಾಮಾನ್ಯವಾಗಿ ನಾವೆಲ್ಲ ಹಾಲು ಬಳಸ್ತೀವಲ್ವಾ, ಪೈನಾಪಲ್ ಕೇಸರಿ ಬಾತಿಗೆ ಹಾಲನ್ನು ಬಳಸ್ತೇನೆ, ಹಾಗೆ ಬಹಳ ರುಚಿಕರವಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪ, ಮನೇಲಿ ಯಾವ ತುಪ್ಪ ಬಳಸ್ತೀರಾ ಆ ತುಪ್ಪವನ್ನು ತೊಗೊಳ್ಳಿ, ಒಂದು ಟೇಬಲ್ ಸ್ಪೂನ್ ತೊಗೊಳ್ಳಿ. ನಂತರ ಒಂದು ಕಪ್ ರವೆ, ನಾನಿಲ್ಲಿ ಒಂದು ಕಪ್ ರವೆ ಅಳತೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕಮ್ಮಿ ಕ್ವಾಂಟಿಟಿನ ವೇರಿಯೇಷನ್ ಮಾಡ್ಕೋಬೋದು. ರವೆ ಬಗ್ಗೆ ಹೇಳೋದಾದರೆ ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀವಿ, ಅಂದರೆ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಆ ರವೆನ ಬಳಸ್ತಾ ಇದ್ದೀನಿ ನಾನು. ನೋಡಿ, ಇನ್ ಕೇಸ್ ದಪ್ಪ ರವೆ ಇತ್ತು ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಸಣ್ಣ ರವೆನ ಮಾಡ್ಕೋಬೋದು. ನೀವು ಒಂದ್ಸಲ ಮಾಡಿ ನೋಡಿ, ನೀವು ಖಂಡಿತ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೀವು ಫಸ್ಟು ಡ್ರೈ ಫ್ರೂಟ್ಸು, ಮನೇಲೇ ಇರುವಂಥ ಯಾವ ಡ್ರೈ ಫ್ರೂಟ್ಸ್ ಇದೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಯಾವುದಿದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಅಂದರೆ ದ್ರಾಕ್ಷಿನ ಫಸ್ಟೇ ಈ ಥರ ಫ್ರೈ ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಫಸ್ಟೇ ಫ್ರೈ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಹಾಕಕ್ಕೆ ಹೋಗಬೇಡಿ. ನಂತರ ನಾನು ಮನೆಯಲ್ಲೇ ಸಣ್ಣ ಇತ್ತು ಅಂತ ಬಾದಾಮಿನ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ. ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ರವೆ ಜೊತೆಗೇ ತುಂಬ ಸುವಾಸನೆಯುಕ್ತ ಬರುತ್ತೆ ಅಂತ ಹಾಕಿದ್ದೀನಿ. ಈ ಥರ ಬಾದಾಮಿನ ಜೊತೆಗೆ ಹಾಕಿ ರವೆನೂ ಜೊತೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ದರೆ ಖಂಡಿತ ಮಾಡಿ ಈ ರೀತಿ. ನಂತರ ರವೆನ ನೀವು ಎಷ್ಟು ಚೆನ್ನಾಗಿ ಅಂದರೆ 3 ನಿಮಿಷ ತೊಗೊಳತ್ತೆ, ಟೈಮ್ ಪ್ರಕಾರ ಹೇಳೋದಾದರೆ 3 ನಿಮಿಷ ತೊಗೊಳತ್ತೆ. ಚೆನ್ನಾಗಿ ಈ ರೀತಿ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಗಮ್ ಅಂತ ನಿಮಗೆ ಅನಿಸುತ್ತೆ ಆಹಾ ಎಷ್ಟು ಚೆನ್ನಾಗಿದೆ ಸುವಾಸನೆ ಅಂತ, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸೈಡು ಬಿಡಬಾರ್ದು ರವೆನ, ಪ್ರತಿ ಒಂದು ಸೈಡೂ ಈ ರೀತಿ ಉರ್ಕೋಬೇಕು ಗಮ್ ಅಂತ ಸುವಾಸನೆ ಬರೋ ತನಕ. ನಂತರ ನೀವು ಯಾವ ಪಾತ್ರೆಯಲ್ಲಿ ಕೇಸರಿ ಬಾತ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೀವು ಅನಾನಸ್ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡು ಸಣ್ಣದಾಗಿ ಅದರೊಳಗಡೆ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಸುವಾಸನೆ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ನಂತರ ನೀವು ಈಗ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲ, ಈಗ ವಯಸ್ಸಾದವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ನೀವು ಇದನ್ನಂದರೆ ಸಾಫ್ಟ್ ಇರುತ್ತೆ, ಇನ್ ಕೇಸ್ ಆ ಥರ ಮಾಡಬೇಕು ಅಂತ ಹೇಳಿದ್ರೆ ಅನಾನಸ್ನ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕಬೇಕಾಗತ್ತೆ. ನುಣ್ಣಗೆ ರುಬ್ಬಿ ಹಾಕಬೇಡಿ, ತರ್ತರಿಯಾಗಿ ರುಬ್ಬಿ ಹಾಕಿ ಈ ರೀತಿ 1 ನಿಮಿಷ ತುಪ್ಪದಲ್ಲಿ 1 ರಿಂದ 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗತ್ತೆ ನೀವು. ನಂತರ 3 ಕಪ್ ಆಗಷ್ಟು ನೀರನ್ನು ಹಾಕಬೇಕಾಗತ್ತೆ. ಒಂದು ಕಪ್ ರವೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಅದಕ್ಕೆ ಚೆನ್ನಾಗಿ ಅಂದರೆ ಆಲ್ರೆಡಿ ಉರ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕಾಗತ್ತೆ ನೀವು ಅನಾನಸ್ ಸ್ವಲ್ಪ ಸಾಫ್ಟ್ ಆಗೋ ತನಕ. ಇಲ್ಲ ಅಂಥೇಳಿದ್ರೆ ರುಬ್ಬಿ ಹಾಕೋದಾದರೆ 1-2 ನಿಮಿಷ ಕುದಿ ಬಂದ ತಕ್ಷಣ ಉರಿದು ಇಟ್ಕೊಂಡಿರುವಂಥ ರವೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನೆನ್ಪಿಟ್ಕೊಳ್ಳಿ. ಕಮ್ಮಿ ಉರಿಯಲ್ಲಿ ಹಾಕಿ, ಜಾಸ್ತಿ ಉರಿಯಲ್ಲಿ ಹಾಕಬೇಡಿ, ಕಮ್ಮಿ ಉರಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಅದು ಗಂಟಿಲ್ಲದ ಹಾಗೆ ಮಿಕ್ಸ್ ಆದ ನಂತರ ಸಕ್ಕರೆನ 1/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಳ್ಳಿ. ನೀವು ಕರೆಕ್ಟಾಗಿರುತ್ತೆ ಸಿಹಿ, ತುಂಬ ಸಿಹಿ ಜಾಸ್ತಿ ಬೇಕು ಅಂದರೆ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೋಬೇಕಾಗತ್ತೆ. ಸ್ವಲ್ಪ ಪರವಾಗಿಲ್ಲ, ಕರೆಕ್ಟಾಗಿರಬೇಕು ಅಂತ ಹೇಳಿದ್ರೆ 1/4 ಕಪ್ ಅಷ್ಟು ಸಕ್ಕರೆನ ತೊಗೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, 1 ಕಪ್ ರವೆ, 3 ಕಪ್ ನೀರು, 1 ಕಪ್ ಅನಾನಸು ಮತ್ತು 1/4 ಕಪ್ ಆಗುವಷ್ಟು ಸಕ್ಕರೆ ಇಷ್ಟು ಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಗಂಟಿಲ್ಲದೇ ಇರೋ ಹಾಗೆ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ 1/2 ಕಪ್ಪು ಅಂದರೆ 3 ರಿಂದ 4 ಚಮಚ ತುಪ್ಪನ ಬಳಸಬೇಕಾಗತ್ತೆ ನೀವು. ಲಾಸ್ಟಲ್ಲಿ ಸಕ್ಕರೆ ಹಾಕಿದ ನಂತರ ತುಪ್ಪ ಏನಕ್ಕೆ ಅಂತ ಹೇಳಿದ್ರೆ ಈಗ ಹೋಟ್ರಲ್ಲಲ್ಲಿ ನಿಮಗೆ ಗೊತ್ತಿರುತ್ತೆ ತುಪ್ಪ ಹಾಕ್ತಿ ಕೇಸರಿ ಬಾತ್ ಮಾಡೋಕ್ಕೆ ಆಗಲ್ಲ, ಅದರಿಂದ ಜಾಸ್ತಿ ಇಲ್ಲ ಅಂತ ಹೇಳಿದ್ರು 3 ರಿಂದ 4 ಚಮಚ ತುಪ್ಪನ ಬಳಸಬೇಕಾಗತ್ತೆ ನೀವು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ ಮತ್ತೆ ನೀವೇ ಹೇಳ್ತೀರಾ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ, ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರಿ,
ನಗ್ನಾಗ್ತಾ ಇರಿ, ಆದಷ್ಟು ಮನೆಯಲ್ಲೇ ಇರಿ, ಹುಷಾರಾಗಿರಿ.